ಹಾಯ್ ಹೇಳೋ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಚೇತನ್ ಸಿ. ನಾವು ಹಿಂದಿನ ವಿಡಿಯೋದಲ್ಲಿ ಬಾರ್ಬರಿಕನ ಜನ್ಮ ರಹಸ್ಯ ಹಾಗೂ ಬಾರ್ಬರಿಕನ ಶಕ್ತಿಯ ಬಗ್ಗೆ ತಿಳಿದಿದ್ವಿ. ಶ್ರೀಕೃಷ್ಣ ಹೇಳಿರೋ ಪ್ರಕಾರ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಮಾಮ್ಯ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮ ಸಂಸ್ಥಾಪನೆಗೋಸ್ಕರ ಶ್ರೀಕೃಷ್ಣ ಬಾರ್ಬರಿಕನ ಹಂತಿಯನ್ನು ಹೇಗೆ ಸಂಚು ನಿರೂಪಿಸಿ ಸಂಹಾರ ಮಾಡ್ತಾನೆ ಬಾರ್ಬರಿಕನ ಎಂಬುದನ್ನು ನಾವು ಈ ಎಪಿಸೋಡಲ್ಲಿ ನೋಡೋಣ. ಬಾರ್ಬರಿಕ ಶಿವನನ್ನು ತಪಸ್ಸು ಮಾಡಿ ಮೂರು ಬಾಣಗಳನ್ನು ಪಡೆದಿರ್ತಾನೆ ತನ್ನ ತಾಯಿಯ ಆಜ್ಞೆಯ ಮೇರೆಗೆ. ಶಿವನನ್ನು ತಪಸ್ಸು ಮಾಡಿ ಹಾಗೆ ಶಿವ ತನ್ನ ಆತನ ತಪಸ್ಸಿಗೆ ಮೆಚ್ಚಿ ಒಂದು ವರವನ್ನು ಕೊಟ್ಟಿರ್ತಾನೆ, ಮೂರು ಬಾಣಗಳನ್ನು ಕೊಟ್ಟಿರ್ತಾನೆ. ಹಾಗೆ ಆಗ್ತಾ ಇರ್ಬೇಕಾದ್ರೆ ಬಾರ್ಬರಿಕ ಕುರುಕ್ಷೇತ್ರ ಯುದ್ಧಕ್ಕೆ ಹೊರಡೋ ಸಂದರ್ಭದಲ್ಲಿ ತನ್ನ ತಾಯಿಯನ್ನು ಕೇಳ್ತಾನೆ, ಅಮ್ಮ ನಾನು ಯಾರಿಗೆ ಸಪೋರ್ಟ್ ಮಾಡಲಿ, ಇಬ್ಬರು ನನ್ನ ತಾತಂದಿರೋದಕ್ಕನೇ ನನಗೆ ಅರ್ಥವಾಗ್ತಿಲ್ಲ, ಅಮ್ಮ ನಾನು ಗೊಂದಲದಲ್ಲಿದ್ದೇನೆ ಏನಾದರೂ ಹೇಳಿ ಅಂತ. ಆಗ ತನ್ನ ತಾಯಿಯಾದ ಪೂರ್ವಿ ತನ್ನ ಮಗನಿಗೆ ಬಾರ್ಬರಿಕನಿಗೆ ಒಂದು ಮಾತು ಹೇಳ್ತಾರೆ, ಕಂದ ನೀನು ನನಗೊಂದು ಮಾತು ಕೊಡು, ಆ ರಣರಂಗದಲ್ಲಿ ಯಾರಿಗೆ ಯಾರು ಸಂಬಂಧಿಕರು ಯಾರು ನೀನು ನೋಡಕ್ ಹೋಗ್ಬೇಡ, ಏನಪ್ಪಾ ಅಂತಂದ್ರೆ ಯಾರು ಬಲಹೀನವಾದ ಪಕ್ಷ ಇರುತ್ತೆ ಅಂದ್ರೆ ಅಸಹಾಯಕರು ಯಾರಿರ್ತಾರಲ್ಲ ಅಂತ ಸೈನ್ಯಕ್ಕೆ ನೀನು ಸಪೋರ್ಟ್ ಮಾಡಬೇಕು ಅಂತ ಆತನ ತಾಯಿ ಹೇಳ್ತಾರೆ, ಬಾರ್ಬರಿಕನ ತಾಯಿ. ಆತ ತನ್ನ ತಾಯಿಗೆ ಅದೇ ರೀತಿ ಮಾತು ಕೊಟ್ಟು ರಣರಂಗದ ಕಡೆ ಹೊರಟಾಗ ಶ್ರೀಕೃಷ್ಣ ಒಬ್ಬ ಋಷಿಯ ರೂಪದಲ್ಲಿ ಆ ಬಾರ್ಬರಿಕನ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಬಾರ್ಬರಿಕ ಆ ಋಷಿಗೆ ವಂದಿಸಿ ನಮಸ್ತೆ ಎಂದು ಹೇಳಿ ಮುಂದೆ ಹೊರಡಲು ಹೋದಾಗ ಆ ಋಷಿ ಅವನ ತರದು ಹೇ ಪುತ್ರ ಇಲ್ಲಿಗೆ ಹೊರಟಿರುವೆ ಎಂದು ಕೇಳ್ತಾನೆ. ಆಗ ಆತ ಹೇಳ್ತಾನೆ, ನಾನು ಕುರುಕ್ಷೇತ್ರ ಯುದ್ಧ ಮಾಡಲು ಹೋಗ್ತಾ ಇದ್ದೀನಿ ಅಂತ ಬಾರ್ಬರಿಕ ಶ್ರೀಕೃಷ್ಣನಿಗೆ ಹೇಳ್ತಾನೆ. ಶ್ರೀಕೃಷ್ಣ ಅವನು ಋಷಿಯ ರೂಪದಲ್ಲಿರೋದ್ರಿಂದ ಬಾರ್ಬರಿಕನೇ ಗೊತ್ತಿಲ್ಲ ಇವರೇ ಶ್ರೀಕೃಷ್ಣ ಅಂತ ಅಂದ್ರೆ. ಆಗ ಶ್ರೀಕೃಷ್ಣ ಋಷಿ ಅವತಾರದಲ್ಲಿರೋದ್ರಿಂದ ಅವನು ಇನ್ನೊಂದು ಕ್ವಶನ್ ಕೇಳ್ತಾನೆ, ನೀನು ಕುರುಕ್ಷೇತ್ರ ಯುದ್ಧದಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀಯಾ ಅಂತ. ಆಗ ಬಾರ್ಬರಿಕ ಹೇಳ್ತಾನೆ, ಋಷಿಗಳೇ ನನ್ನ ತಾಯಿಗೆ ನಾನೊಂದು ಮಾತು ಕೊಟ್ಟಿದ್ದೇನೆ, ಏನಪ್ಪಾ ಅಂತಂದ್ರೆ ಯಾರು ಅಸಹಾಯಕರು ಯಾರು ಬಲಹೀನವಾಗಿ ನನಗೆ ಕಾಣಿಸ್ತಾರೋ ನಾನು ಅವರಿಗೆ ನನ್ನ ಸಪೋರ್ಟ್ ಅಂತ ಹೇಳ್ತೇನೆ. ಆಗ ಕೃಷ್ಣ ಯೋಚನೆ ಮಾಡ್ತಾರೆ ತನ್ನ ಮನಸ್ಸಿನಲ್ಲಿ, ಏನಪ್ಪಾ ಅಂತಂದ್ರೆ ಕೌರವರ ಸೈನ್ಯ 11 ಅಕ್ಷೋಹಿಣಿ ಸೈನ್ಯ ಇದೆ, ಪಾಂಡವರದು 7 ಅಕ್ಷೋಹಿಣಿ ಸೈನ್ಯ ಇದೆ, ಇದರಲ್ಲಿ ನೋಡ್ಬೇಕು ಅಂದ್ರೆ ಬಲಹೀನವಾಗಿರ್ತಕ್ಕಂತ ಸೈನ್ಯ ಆಗೋದು ಪಾಂಡವರದು, ಯಾಕೆಂದ್ರೆ 7 ಅಕ್ಷೋಹಿಣಿ ಸೈನ್ಯ ಕಮ್ಮಿ ಇರೋದು ಇವ್ರದೇನೆ, ಅವರಿಗೋಸ್ಕರ 4 ಅಕ್ಷೋಹಿಣಿ ಸೈನ್ಯ. ಆಗ ಬಾರ್ಬರಿಕ ಪಾಂಡವರಿಗೆ ಸಪೋರ್ಟ್ ಮಾಡ್ತೇನೆ, ಅವರ ಬಾರ್ಬರಿಕ ಪಾಂಡವರಿಗೆ ಸಪೋರ್ಟ್ ಮಾಡಿದಾಗ ಅವರು ತನ್ನ ಬಾಣವನ್ನು ಬಿಟ್ಟು ಅವರ 5 ಅಕ್ಷೋಹಿಣಿ ಸೈನ್ಯ ನಾಶ ಮಾಡಿದಾಗ ಅವಾಗ ಎಷ್ಟಾಗುತ್ತೆ, ಅವರ 5 ಅಕ್ಷೋಹಿಣಿ ಸೈನ್ಯ ಹೋಯ್ತು ಅಂದರೆ ಅವರದು 6 ಅಕ್ಷೋಹಿಣಿ ಸೈನ್ಯ ಆಗುತ್ತೆ, ಕೌರವರದ್ದು ಪಾಂಡವರದ್ದು 7 ಅಕ್ಷೋಹಿಣಿ ಸೈನ್ಯ ಹಾಗೆ ಇರುತ್ತೆ. ಅದೇ ರೀತಿ ಇವಾಗ ಬಲಹೀನವಾಗಿದ್ದು ಕೌರವರ ಸೈನ್ಯ, ಇದೇ ರೀತಿ ಬಾರ್ಬರಿಕ ಕೌರವರ ಸೈನ್ಯಕ್ಕೋಗಿ ಪಾಂಡವರ ಮೇಲೆ ಬಿಟ್ಟು 2 ಅಕ್ಷೋಹಿಣಿ ಸೈನ್ಯ ಮಾಡ್ತಾ ಇತ್ತು ಅಂತಂದರೆ ಇಡೀ ಪಾಂಡವ ಸಾಮ್ರಾಜ್ಯ ಹಾಗೂ ಕೌರವ ಸಾಮ್ರಾಜ್ಯ ಎರಡೂ ಕೂಡ ನಾಶವಾಗಿ ಏನು ಯುದ್ಧ ಭೂಮಿಗಳ ರಕ್ತ ಛಕ್ತವಾದ ನದಿ ಹರಿಯುತ್ತೆ ಅಂತ ಶ್ರೀಕೃಷ್ಣಿಗೆ ಅಪಾಸವಾಗಿ ಒಂದು ಮಾತು ಹೇಳ್ತೇನೆ, ಶ್ರೀಕೃಷ್ಣ ಪುತ್ರ ನಾನು ನಿನಗೆ ಅಷ್ಟೊಂದು ಶಕ್ತಿಯೇ ಎಂದು ಶ್ರೀಕೃಷ್ಣ ಕೇಳ್ತೇನೆ. ಹೌದು ಪ್ರಭು ನನಗೆ ಅಷ್ಟು ಶಕ್ತಿ ಇದೆ ಎಂದು ಅವನು ಹೆಮ್ಮೆಯಿಂದನೇ ಹೇಳ್ಕೊತೇನೆ ಬಾರ್ಬರಿಕ. ಆಗ ಹೇಳ್ತೇನೆ, ಶ್ರೀಕೃಷ್ಣ ನಾನು ನಿನ್ನ ಶಕ್ತಿಯನ್ನು ನಾನು ಒಪ್ಪೋದಿಲ್ಲ, ಶಕ್ತಿ ಏನೆಂದು ನನಗೆ ಹೇಳ್ತೀಯಾ ಅಂತ ಕೇಳ್ತೇನೆ. ಆಗ ಬಾರ್ಬರಿಕ ಹೇಳ್ತೇನೆ, ಹೌದು ಪ್ರಭು ಮೀನ್ಸ್ ಹೌದು ಋಷಿಗಳೇ, ಏನಂತಂದ್ರೆ ನನ್ನ ಹತ್ರ 3 ಬಾಣಗಳು ಮಹಾದೇವ ಕರುಣಿಸ್ತಕ್ಕಂತ 3 ಬಾಣಗಳಿದ್ದಾವೆ. ಆ 3 ಬಾಣಗಳ ಶಕ್ತಿ ಎಂತಿತ್ತು ಅಂತಂದ್ರೆ ಮೊದಲನೇ ಬಾಣ ಪ್ರತ್ಯರ್ಥಿ ಎಂದು, ಆ ಪ್ರತ್ಯರ್ಥಿ ಏನ್ ಮಾಡುತ್ತೆ ಅಂದ್ರೆ ನನ್ನ ಶತ್ರುಗಳು ಎಲ್ಲೆಲ್ಲಿದ್ದಾರೆ ಅಂತ ಎಲ್ಲ ಅದನ್ನು ಹುಡುಕುತ್ತೆ, ಅದು ಮೊದಲನೇ ಬಾಣದ ಕೆಲಸ. ಎರಡನೇ ಬಾಣದ ಕೆಲಸ ಅಂದ್ರೆ ರಕ್ಷಣೆ, ರಕ್ಷಣೆ ಅಂತಂದ್ರೆ ನನ್ನ ಮಿತ್ರರು ಯಾರ್ಯಾರಿದ್ದಾರೆ ಎಲ್ಲರದನ್ನು ಗುರುತಿಸುತ್ತೆ ಎರಡನೇ ಬಾಣ. ಹಾಗೂ 3ನೇ ಬಾಣದ ಹೆಸರು ಅಂತ್ಯ ಅಂತ, ಅಂತ್ಯ ಅಂದ್ರೆ ಮೊದಲನೇ ಬಾಣ ಗುರುತಿಸಿರುತ್ತಲ್ಲ ನನ್ನ ಶತ್ರುಗಳನ್ನ, ಅವರನ್ನ ಸಂಹಾರ ಮಾಡೋದು ಅವರನ್ನ ನಾಶ ಮಾಡೋದು ನನ್ನ 3ನೇ ಬಾಣ ಕೆಲಸ ಅಂತ ಶ್ರೀಕೃಷ್ಣನಿಗೆ ಹೇಳ್ತೇನೆ. ಓ ಆಗ ಕೃಷ್ಣ ಹೇಳ್ತೇನೆ, ಹೋ ಹೌದಾ, ನಾನು ನಿನ್ನ ಶಕ್ತಿಯನ್ನ ನೀನು ಹೇಳೋ ಕಥೆನ ನಾನು ನಂಬೋಕೆ ನಾನು ಯಾರು ಚಿಕ್ಕ ಹುಡುಗ ಅಲ್ಲ, ನಾನು ಇದನ್ನೆಲ್ಲ ನಂಬಲ್ಲ, ನನಗೆ ಸಾಧನೆ ಮಾಡಿ ತೋರಿಸು ಎಂದು ಶ್ರೀಕೃಷ್ಣ ಕೇಳಿದಾಗ ಬಾರ್ಬರಿಕ ಹೇಳ್ತೀನಿ, ಪ್ರಭು ಅಂದ್ರೆ ಋಷಿಗಳೇ ನಾನು ಏನ್ ಮಾಡ್ಲಿ ನಿಮಗೆ ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತೀನಿ, ಇಲ್ಲೊಂದು ಮರ ಕಾಣಿಸ್ತಾ ಇದೆಯಲ್ಲ, ಈ ಮರದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲೆನೂ 2 ತುಂಡು ಮಾಡಬೇಕು ಅಂತ ಹೇಳ್ತೇನೆ. ಆಗ ಬಾರ್ಬರಿಕ ನಿಮ್ಮ ಆಜ್ಞೆ ಅಂತ ಹೇಳಿ ಅವನು ತನ್ನ ಮೊದಲನೇ ಬಾಣ ಆದಂತಹ ಪ್ರತ್ಯರ್ಥಿನ ಬಿಡ್ತಾನೆ. ತನ್ನ ಪ್ರತ್ಯರ್ಥಿ ಪ್ರತಿಯೊಂದು ಮರದ ಎಲೆಗಳನ್ನು ಗುರುತಿಸುತ್ತೆ, ಅಲ್ಲಿ 2ನೇ ಬಾಣಕ್ಕೆ ಕೆಲಸನೇ ಇರಲಿಲ್ಲ ಯಾಕೆಂದ್ರೆ ಅಲ್ಲಿ ತನ್ನ ಮಿತ್ರರು ಯಾರೂ ಇರೋದಿಲ್ಲ. ಮತ್ತೆ 3ನೇ ಬಾಣ ಅಂತ್ಯವನ್ನು ಬಿಡ್ತಾನೆ,
ಅಂತ್ಯ ಏನ್ ಮಾಡುತ್ತೆ ಅಂತಂದ್ರೆ, ಅಲ್ಲಿ ಮರದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲೆನೂ ಎರಡು ತುಂಡಾಗಿ ಮಾಡಿ ಶ್ರೀಕೃಷ್ಣನ ಕಾಲಿನ ಸುತ್ತ ಜೋರಾಗಿ ಸುತ್ತಾ ಇರುತ್ತೆ. ಶ್ರೀಕೃಷ್ಣನ ಕಾಲಿನ ಸುತ್ತ ಜೋರಾಗಿ ಸುತ್ತಾ ಇರ್ಬೇಕಾದ್ರೆ ಬಾರ್ಬರಿ ಕೇಳ್ತೀನಿ, ಋಷಿಗಳೇ ನಿಮ್ಮ ಪಾದವನ್ನು ಹಿಂದಕ್ಕೆ ತೆಗೆಯಿರಿ, ಇಲ್ಲವಾದರೆ ನಿಮ್ಮ ಪಾದದ ಅಡಿಯಲ್ಲಿ ಸಿಲುಕಿರ್ತಕ್ಕಂಥ ಆ ಮರದ ಎಲೆಯನ್ನು ತುಂಡರಿಸಲು ಆ ಬಾಣ ಕಠೋರವಾಗಿ ನಿಮ್ಮ ಕಾಲನ್ನು ತುಂಡರಿಸಬಹುದು ಎಂದು ಶ್ರೀಕೃಷ್ಣನಿಗೆ ಹೇಳಿದಾಗ ಶ್ರೀಕೃಷ್ಣ ಅವನ ಶಕ್ತಿಗೆ ಮೆಚ್ಚಿ, ಪುತ್ರ ನಾನು ನಿನ್ನ ಶಕ್ತಿಗೆ ಮೆಚ್ಚಿದ್ದೇನೆ, ನನಗೆ ಒಂದು ಕೆಲಸ ಆಗ್ಬೇಕಿದೆ, ನೀನು ಕೆಲಸ ಮಾಡ್ಕೊಡ್ತೀಯಾ ಅಂತ ನನಗೊಂದು ಭಾಷೆ ಕೊಡು ಅಂತ ಶ್ರೀಕೃಷ್ಣ ಕೇಳಿದಾಗ ಬಾರ್ಬರಿಕ ನಿಮ್ಮ ಋಷಿಗಳು ನಮ್ಮ ಹತ್ರ ಭಾಷೆ ತಗೊಳೋದೇ ಹೆಚ್ಚು, ನಾನು ನಿಮಗೆ ಕೆಲಸ ಮಾಡ್ಕೊಡ್ತೇನೆ ಅಂತ ಭಾಷೆ ಕೊಟ್ಟೇ ಬಿಡ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನನಗೆ ನಿನ್ನ ಶಿರಸ್ ಬೇಕು, ನನಗೆ ನಿನ್ನ ಶಿರಶ್ಛೇದ ಮಾಡಿ ನನ್ನ ಕೈಯಲ್ಲಿ ಕೊಡು ಅಂತ ಶ್ರೀಕೃಷ್ಣ ಕೇಳ್ತಾನೆ. ಆಗ ಕೇಳಿದಾಗ ಒಂದೇ ಸಲ ಅವನಿಗೆ ದಿಗ್ಭ್ರಾಂತಿಯಾಗಿ ಬಾರ್ಬರಿಕ ಹೇಳ್ತಾನೆ, ನೀವು ನಿಜವಾಗ್ಲೂ ಮಹಾಋಷಿಗಳಲ್ಲ, ನೀವು ಯಾರೋ ಇರ್ಬೋದು, ನನಗೆ ನಿಮ್ಮ ನಿಜರೂಪ ತೋರಿಸಿ ಅಂದಾಗ ಶ್ರೀಕೃಷ್ಣ ತನ್ನ ನಿರ್ಜಾರೂಪಕ್ಕೆ ಬಂದು ಹೇಳ್ತಾನೆ, ಬಾರ್ಬರಿಕ ನಿನ್ನ ಸಾವು ನನಗೆ ಅವಶ್ಯಕತೆ ಇದೆ, ನನಗೆ ಈ ಯುದ್ಧದಲ್ಲಿ ಧರ್ಮದ ಜಯ ಆಗಬೇಕು, ಅಧರ್ಮದ ಸೋಲಾಗಬೇಕು, ಅದೇ ಕಾರಣದಿಂದ ನಾನು ನಿನ್ನ ಶಿರವನ್ನು ಛೇದ ಮಾಡಬೇಕಾಗಿದೆ ಅಂತ ಕೇಳಿದಾಗ ಬಾರ್ಬರಿಕ ಕೇಳ್ತೇನೆ, ಪ್ರಭು ನಾನು ಈ ಜನ್ಮದಲ್ಲಿ ಯಾವುದೇ ರೀತಿ ಕರ್ಮ ಮಾಡಿದ್ದೀನಿ ಅಂದರೆ ಕೆಟ್ಟ ಕೆಲಸವನ್ನು ಮಾಡಿಲ್ಲ, ನನಗೆ ಯಾಕೆ ಪ್ರಭು ಈ ರೀತಿ ಸಾವು ಅಂತ ಕೇಳಿದಾಗ ಬಾರ್ಬರಿಕ ಇದು ಹಿಂದಿನ ಜನ್ಮದಲ್ಲಿ ಬ್ರಹ್ಮದೇವನ ಶಾಪ, ನೀನು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲಗಳನ್ನು ನೀನು ಈ ಜನ್ಮದಲ್ಲಿ ಅನುಭವಿಸ್ತಿದ್ಯಾ. ಹಿಂದಿನ ಜನ್ಮದಲ್ಲಿ ಏನಾಗಿತ್ತಪ್ಪ ಅಂತಂದರೆ ಭೂದೇವಿ ತನ್ನ ಭೂಮಿಯ ಮೇಲೆ ಭಾರ ಜಾಸ್ತಿ ಆಗಿರೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನರನ್ನು ಭೇಟಿ ಮಾಡಿ ತನ್ನ ಮೇಲೆ ಇರ್ತಕ್ಕಂಥ ಭಾರನ ಕಡಿಮೆ ಮಾಡಲು ಹೇಳ್ತಾರೆ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಮೂರು ಜನ ಮಾತಾಡ್ತಾ ಏನ್ ಹೇಳ್ತಾರೆ ಅಂದ್ರೆ, ಭೂಮಿ ಮೇಲೆ ಇರ್ತಕ್ಕಂಥ ಅಧರ್ಮಿಗಳು ಹಾಗೂ ಪಾಪಿಗಳನ್ನ ಸಂಹಾರ ಮಾಡಬೇಕು ಅಂತ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವರ ಮಧ್ಯ ಒಬ್ಬ ಸುವರ್ಚ ಎಂಬ ಯಕ್ಷ ಬಂದು ಏನ್ ಮಾಡ್ತಾ ಅಂದ್ರೆ, ಹಾ ಈ ಚಿಕ್ಕ ಕೆಲಸಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರೇ, ಹಾ ಈ ಚಿಕ್ಕ ಕೆಲಸವನ್ನ ನಾನೇ ಮಾಡ್ತೇನೆ ಎಂದು ಅಹಂಕಾರದಿಂದ ಬ್ರಹ್ಮನ ಎದುರು ಹಾ ಅಂತ ಹಿಂಗೆ ಮುಖ ನಾಸಿಕೊಂಡು ಹೋಗ್ತಾನೆ. ಆಗ ಬ್ರಹ್ಮನಿಗೆ ಕೋಪ ಬಂದು, ಹೇ ನೀಚ ನೀನು ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯನ್ನ ದೂರಿದ್ದೀಯ, ಹಾಗೂ ನಿನಗೆ ಯಾವ ರೀತಿ ಸಾವು ಬರಬೇಕು ಅಂತಂದ್ರೆ, ನಿನ್ನ ಸಾವು ನಿನ್ನ ಕೈಯಿಂದನೇ ಆಗ್ಬೇಕು, ನಿನಗೆ ಅಸಹಾಯಕನಾಗಿ ನೀನು ಯುದ್ಧ ಭೂಮಿಲಿ ಯುದ್ಧ ಮಾಡಿದ್ರೆ ನೀನು ಸಾವು ಬರಬೇಕು ಅಂತ ಹೇಳಿದಾಗ ಅವನು ತನ್ನ ತಪ್ಪಿಗೆ ಅರಿವಾಗಿ ಬ್ರಹ್ಮನ ಬಳಿ ಪಾದದ ಬೇರೆಗೆ ಬಿದ್ದಾಗ ಬ್ರಹ್ಮದೇವ ಯೋಚನೆ ಮಾಡಿ ಹೇಳ್ತಾನೆ, ತನ್ನ ಕ್ಷಮಿಸಿ ಅಂತ ಕ್ಷಮೆ ಯಾಚಿಸಿ ಬ್ರಹ್ಮದೇವ ಕ್ಷಮೆಯನ್ನು ಕೊಟ್ಟು ಹೇಳ್ತಾನೆ, ಜಾ ನಿನ್ನ ತಪ್ಪಿನ ಅರಿವು ನಿನಗಾಗಿದೆ, ಆದರೆ ನಾನು ನಿನಗೊಂದು ವರ ಕೊಡ್ತೇನೆ, ಏನಪ್ಪಾ ಅಂತಂದ್ರೆ ನಿನ್ನ ಸಾವಿನ ಸಂದರ್ಭದಲ್ಲಿ ಮಹಾವಿಷ್ಣು ನಿನ್ನ ಎದುರುಗಡೆ ಇರ್ತಾರೆ ಹಾಗೂ ನಿನ್ನ ತಲೆಗೆ ಒಂದು ಬೆಲೆ ಬರುತ್ತೆ, ಅಂದ್ರೆ ನಿನ್ನ ತಲೆಯನ್ನ ಪೂಜೆ ಮಾಡೋ ರೀತಿ ಕಲಿಯುಗದಲ್ಲಿ ಅಂದ್ರೆ ಭೂಲೋಕದಲ್ಲಿ ಆಗ್ಲಿ ಅಂತ ಒಂದು ವರನ ಕೊಡ್ತಾರೆ. ಅದಕ್ಕೆ ಅವನು ಬ್ರಹ್ಮದೇವನಿಗೆ ಪಾದಕ್ಕೆ ಎರಗಿ ಧನ್ಯೋಸ್ಮಿ ತಂದೆ ಧನ್ಯೋಸ್ಮಿ ಎಂದು ಅವನು ಹೇಳ್ತಾನೆ. ಅದೇ ಆಗ ಶ್ರೀಕೃಷ್ಣ ಹೇಳ್ತಾನೆ, ಇದೇ ಕಾರಣಕ್ಕೆ ಬಾರ್ಬರಿಕ ನಿನಗೆ ಈ ಜನ್ಮದಲ್ಲಿ ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಿನ್ನ ಹಿಂದಿನ ಜನ್ಮದ ಕರ್ಮ ನಿನಗೆ ಈ ರೀತಿ ಸಾವು ಬರ್ತಾರಕ್ಕೆ ಕಾರಣ ಆಗಿದೆ ಅಂತ ಹೇಳಿದಾಗ ಶ್ರೀಕೃಷ್ಣನ ಪಾದಕ್ಕೆ ಎರಗಿ ಬಾರ್ಬರಿಕ, ಪ್ರಭು ನಿಮ್ಮ ಮಾತು ಕೊಟ್ಟಿದ್ದೇನೆ, ನಿಮ್ಮ ಮಾತಿನಂಗೆ ನನ್ನ ಶಿರವನ್ನು ಛೇದ ಮಾಡ್ತೇನೆ, ಹಾಗೆ ನನಗೆ ಕೊನೆಗೆ ನೀವು ಒಂದು ಮಾತು ಕೊಡಿ, ಏನಪ್ಪ ಅಂತಂದ್ರೆ ನಾನು ಇಡೀ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ನನ್ನ ಕಣ್ಣುಗಳಿಂದ ಕುರುಕ್ಷೇತ್ರ ಯುದ್ಧ ನೋಡ್ಬೇಕು ಅಂತ ಹೇಳಿದಾಗ ಆಗ ಶ್ರೀಕೃಷ್ಣ ಮುಗುಳ್ ನಕ್ಕು ಮತ್ತು ಕಣ್ಣಲ್ಲಿ ನೀರು ಬರಿಸುತ್ತಾ, ಪುತ್ರ ನಿನ್ನ ತ್ಯಾಗಕ್ಕೆ ನಾನು ಚಿರಋಣಿ ಆಗಿರ್ತೇನೆ, ಹಾಗಾಗಿ ನಿನ್ನ ತಲೆ ಕೊನೆಗೆ ನಿನ್ನ ಸಾವಿನ ನಂತರ ನಿನ್ನ ತಲೆಗೆ ಎಲ್ಲಾ ಕಾರ್ಯಗಳನ್ನು ಮುಗಿಸಿ ನಿನ್ನ ತಲೆಗೆ ಒಂದು ಪೂಜೆ ಬರೋ ರೀತಿ ನಾನು ಮಾಡೋ ಜವಾಬ್ದಾರಿ ನಂದು ಅಂತ ಶ್ರೀಕೃಷ್ಣ ಅವನಿಗೆ ಒಂದು ವರ ಕೊಟ್ಟು ಮತ್ತೆ ಅವನ ತಲೆ ಶಿರಶ್ಚೇದ ಆದ ಮೇಲೆ ಅವನ ತಲೆಯನ್ನ ಶ್ರೀಕೃಷ್ಣ ತೆಗೆದುಕೊಂಡು ಹೋಗಿ ಒಂದು ಎತ್ತರವಾದ ಬೆಟ್ಟದ ಮೇಲೆ ಇಡೀ ಕುರುಕ್ಷೇತ್ರದಿಂದ ವೀಕ್ಷಣೆ ಆಗೋ ತರ ಇಡ್ತಾರೆ. ಇದೇ ರೀತಿ ಬಾರ್ಬರಿಕನ ಕೆಲಸ ಆಗಿರುತ್ತೆ. ಆ ಬಾರ್ಬರಿಕನ ಶಕ್ತಿ ನೋಡಿ ಶ್ರೀಕೃಷ್ಣನೇ ಎದರಿದ್ದ, ಅಂದ್ರೆ ಆತನ ಶಕ್ತಿ ಎಷ್ಟಿರ್ಬೋದು ನೀವೇ ಯೋಚನೆ ಮಾಡಿ. ಹಾಗೆ ಈ ಬಾರ್ಬರಿಕ ಕುರುಕ್ಷೇತ್ರ ಯುದ್ಧ ಅಂತ್ಯ ಆದ್ಮೇಲೆ ಆ ಬಾರ್ಬರಿಕನ ತಲೆಗೆ ಒಂದು ಬೆಲೆ ಬಂತು. ಏನ್ ಮಾಡಿದ್ರು ಅಂತಂದ್ರೆ, ತನ್ನ ತಾತಂದಿರಾದಂತಹ ಭೀಮ ಹಾಗೂ ಬಲಸೇನ ಎಲ್ಲಾ ಸೇರಿಸ್ಕೊಂಡು ಅವನ ತಲೆಗೆ ಒಂದು ಕಾರ್ಯ ನಿರ್ವಹಿಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವನ ತಲೆಯನ್ನ ರೂಪವತಿ ನದಿಗೆ ಹರಿದು ಬಿಡ್ತಾರೆ. ಆ ರೂಪವತಿ ನದಿಗೆ ಹರಿದು ಬಿಟ್ಟಾಗ ಆ ರಾಜನಿಗೆ ಸಿಕ್ಕಿ ಆ ರಾಜ ಅದನ್ನ ಅವನ ಹೆಸರಿನಲ್ಲಿ ಪೂಜೆ ಮಾಡ್ತಾರೆ, ಅಂದ್ರೆ ದೇವಸ್ಥಾನ ಕಟ್ಟಿಸ್ತಾರೆ. ಅದೇ ರೀತಿ ಈಗಿನ ಕಾಲದಲ್ಲೂ ನೀವು ನೋಡ್ಬೋದು, ಮಹಾರಾಷ್ಟ್ರದಲ್ಲಿ ಬಾರ್ಬರಿಕನ ಒಂದು ದೇವಸ್ಥಾನ, ಕೆಲವು ದೇವಸ್ಥಾನಗಳಿದ್ದೇವೆ, ಈಗಲೂ ಕೂಡ ಬಾರ್ಬರಿಕನ ತಲೆಗೆ ಪೂಜೆ ಆಗ್ತಾ ಇದೆ.
ಇಂಥ ವೀರ ಯೋಧನ ಕಥೆ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.